ಕೆಲ ಖಾಸಗಿ ಶಾಲೆಗಳ ಹಠಮಾರಿತನ ಪೋಷಕರು ಅತಂತ್ರರಾಗಿದ್ದು ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಅಳೆದು ಸುರಿದು ಕಾಲಹರಣ ಮಾಡುತ್ತಿದ್ದಿದ್ದಕ್ಕೆ ಒಂದು ರೀತಿಯಲ್ಲಿ ಒಂದು ಅಂತ್ಯವನ್ನು ಇವತ್ತು ಹಾಡಲಾಗಿದೆ ಇದು ಯಾರಿಗೆ ಸಮಾಧಾನ ತರುತ್ತದೆ ಯಾರಿಗೆ ಸಮಾಧಾನ ತರುವುದಿಲ್ಲವೋ ಗೊತ್ತಿಲ್ಲ ಯಾಕಂದರೆ ಈ ದೇಶದಲ್ಲಿ ಯಾವುದೇ ಒಂದು ನಿರ್ಧಾರ ಎಲ್ಲರಿಗೂ ಸಮಾಧಾನ ತರುವಂಥದ್ದು ಇಲ್ಲವೇ ಇಲ್ಲ ಎಕ್ಸೆಪ್ಟ್ ಪುಕ್ಕಟ್ಟೆ ಏನಾದ್ರು ಕೊಟ್ಟರೆ ಎಕ್ಸೆಪ್ಟ್ ಪುಕ್ಕಟ್ಟೆ ಏನಾರು ಬಂದರೆ ಅದಕ್ಕೆ ಲಾಭವೇ ಹೊರತು ಇಲ್ಲದ್ರೆ ಎಲ್ಲರಿಗೂ ಸಮಾಧಾನ ಆಗುವಂಥ ನಿರ್ಧಾರವನ್ನು ಭವಿಷ್ಯದಲ್ಲಿ ಭಾರತದಲ್ಲಿ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮ ಬಂದ್ರೂ ಆಲ್ ರೈಟ್ ಹಾಗಾಗಿ ಆದರೆ ಈ ಫೀಗಳ ಅಂದರೆ ಶಾಲಾ ಶುಲ್ಕದ ವಿಚಾರದಲ್ಲಿ ಪಬ್ಲಿಕ್ ಟಿ ವಿ ಬಹುದೀರ್ಘಕಾಲ ವರದಿಗಳನ್ನು ಪ್ರಸಾರ ಮಾಡ್ತಾನೆ ಬಂದಿತ್ತು ಇವತ್ತು ರಾಜ್ಯದ ಎಲ್ಲ ಖಾಸಗಿ ಶಾಲಾ ಶಾಲೆಗಳ ಶುಲ್ಕದಲ್ಲಿ ಶೇಕಡ ಮೂವತ್ತರಷ್ಟನ್ನು ಕಡಿತ ಮಾಡಿರುವ ಪ್ರಕಟ ಪ್ರಕಟಣೆಯನ್ನು ಶಿಕ್ಷಣ ಮಂತ್ರಿಗಳು ಮಾಡಿದ್ದಾರೆ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಅನ್ವಯ ಆಗುವಂತೆ ಶೇಕಡ ಎಪ್ಪತ್ತರಷ್ಟು ಬೋಧನಾ ಶುಲ್ಕವನ್ನು ಮಾತ್ರ ಶಾಲೆಗಳು ಪಡೆದುಕೊಳ್ಳಬಹುದು ಎಂದು ಸರ್ಕಾರ ಹೇಳಿದೆ ಈ ಆದೇಶ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ರಾಜ್ಯದ ಪಠ್ಯವನ್ನು ಬೋಧಿಸುವ ಅಂದರೆ ಸ್ಟೇಟ್ ಸಿಲಬಸ್ ಇರುವ ಎಲ್ಲ ಶಾ ಖಾಸಗಿ ಶಾಲೆಗಳಿಗೂ ಅನ್ವಯ ಆಗತ್ತೆ ಈ ಬಗ್ಗೆ ಅವರು ಸುದ್ದಿಗೋಷ್ಠಿ ನಡೆಸಿದರು ನಡೆಸ್ಬಿಟ್ಟು ಹೇಳಿದ್ರು ಡೊನೇಷನ್ನು ವಂತಿಕೆ ಕಂಪ್ಯೂಟ್ರು ಸ್ವಿಮ್ಮಿಂಗು ಈ ರೀತಿ ಹತ್ತು ಹಲವಾರು ವರ್ಗಗಳ ಹೆಸರಿನಲ್ಲಿ ನೀವು ಫೀಸನ್ನು ಕಲೆಕ್ಟ್ ಮಾಡೋ ಹಾಗಿಲ್ಲ ಇನ್ಯಾವ ಫೀಸು ತಗೋಕೂಡ್ದು ಅಂತ ಸ್ಪಷ್ಟ ಮಾಡಿದರು ಶೇಕಡ ಎಪ್ಪತ್ತರಷ್ಟು ಬೋಧನಾ ಶುಲ್ಕವನ್ನು ಎರಡು ಕಂತಿನಲ್ಲಿ ಖಾಸಗಿ ಶಾಲೆಗಳು ಪಡ್ಕೋಬಹುದು ಪಡ್ಕೊಳ್ಳದೇ ಇದ್ದಾರೆ ಇಲ್ಲಿಯವರೆಗೆ ಸಂಪೂರ್ಣ ಫೀಸನ್ನ ಅಪ್ಪಿತಪ್ಪಿ ಯಾರು ಬೆದರಿಕೆ ಹಾಕೋ ಅಥವಾ ಪ್ರೀತಿಯಿಂದನೋ ಇಸ್ಕೊಂಬಿಟ್ಟಿದ್ರೆ ಅದನ್ನು ಆ ಪೇರೆಂಟ್ಸು ಡಿಮಾಂಡ್ ಮಾಡಿದರೆ ಆಗ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹೊಂದಿಸಿಕೊಳ್ಳಬೇಕು ಅಂತ ಸೂಚನೆಯಲ್ಲಿ ಹೇಳಿದ್ರು ಕರೋನಾ ಕಾರಣದಿಂದ ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ನಡೆಯದ ಹಿನ್ನೆಲೆಯಲ್ಲಿ ಪೋಷಕರ ಆರ್ಥಿಕ ಸಂಕಷ್ಟವನ್ನು ಗಮನದಲ್ಲಿಟ್ಟುಕೊಂಡು ಖಾಸಗಿ ಶಾಲೆಗಳ ಒಕ್ಕೂಟಗಳ ಜೊತೆ ಚರ್ಚಿಸಿಯೇ ಈ ನಿರ್ಧಾರಕ್ಕೆ ಬರಲಾಗಿದೆ ನಾವು ಯಾರ ಲಾಬಿಗೂ ಮಣಿದಿಲ್ಲ ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದರು ಸುರೇಶ್ ಕುಮಾರ್ ಲಾಬಿಗೆ ಮಣಿಯುತ್ತಾರೆ ಅಂತ ಅಥವಾ ಇನ್ನೇನೋ ಮಾಡಿಬಿಡ್ತಾರೆ ಆಸೆ ದುರಾಸೆನಲ್ಲಿ ಅಂತ ಯಾರೂ ಹೇಳಿಲ್ಲ ಪ್ರಾಬ್ಲಮ್ ಏನಂದರೆ ಸರ್ಕಾರಿ ಭಾಳ ಶಾಲೆಗಳನ್ನು ನಡೆಸ್ತಿರೋದೇ ರಾಜಕಾರಣಿಗಳಾದ್ದರಿಂದ ಮುಖ್ಯಮಂತ್ರಿಗಳ ಮನೆಯಿಂದ ಹಿಡಿದು ನಿನ್ನೆ ಮೊನ್ನೆ ಮಂತ್ರಿಯಾಗಿರುವವರೆಗೆ ಬಿ ಜೆ ಪಿಯಿಂದ ಹಿಡಿದು ಜೆ ಡಿ ಎಸ್ ವರೆಗೆ ಎಲ್ಲರ ಹತ್ರನೂ ಶಿಕ್ಷಣ ಸಂಸ್ಥೆಗಳೇ ಇರುವಂಥದ್ದು ಹಾಗಾಗಿ ನೀವು ತೀರ್ಮಾನವನ್ನು ತಡ ಮಾಡಿದಷ್ಟು ನಮಗೆ ಬಂದ ಅನುಮಾನ ತಗ್ಗಿ ಬಗ್ಗಿದ್ದೀರಿ ಅಂತ ಆಲ್ ರೈಟ್ ಈಗ ಒಂದು ನಿರ್ಧಾರಕ್ಕೆ ಬಂದಿದೆ ಅದರ ಸಾಧಕ ಬಾಧಕನ ನೋಡೋಣ ಮೊದಲು ನೋಡ್ಬೋಣ ಖಾಸಗಿ ಶಾಲಾ ಸಂಸ್ಥೆಗಳ ಸಂಘಟನೆಗಳ ಜೊತೆ ಎಲ್ಲರ ಅಭಿಪ್ರಾಯವನ್ನ ಎಲ್ಲರ ಅನಿಸಿಕೆಯನ್ನ ನಾವು ಕೇಳಿದ್ದೀವಿ ಈ ಬೋಧನಾ ಶುಲ್ಕವನ್ನ ಹೊರತುಪಡಿಸಿ ಇದು ಯಾವುದೇ ಅಭಿವೃದ್ಧಿ ಶುಲ್ಕವನ್ನ ವಸೂಲು ಮಾಡಬಾರ್ದು ಮತ್ತೆ ಅನೇಕ ಶಾಲೆಗಳು ಡೊನೇಷನ್ ತಗೊಳ್ತಾರೆ ಅದನ್ನು ಕೂಡ ಈ ವರ್ಷ ತಗೊಳ್ಬಾರ್ದು ಜೊತೆಗೆ ಈಗ ಪೇ ಮಾಡಬೇಕಾದ ಶುಲ್ಕ ಏನಿದೆ ಅದನ್ನ ಎರಡು ಕಂತುಗಳಲ್ಲಿ ಅವರಿಗೆ ಕಟ್ಟಲಿಕ್ಕೆ ಅವಕಾಶ ಕೊಡಬೇಕು ಅಕಸ್ಮಾತ್ ಯಾರಾದರೂ ಕೂಡ ಈ ವರ್ಷ ಫೀಸ್ ಜಾಸ್ತಿ ಕಟ್ಟಿದ್ರೆ ಈಗಾಗಲೇ ಆ ಹೆಚ್ಚುವರಿ ಫೀಸ್ನ ಮುಂದಿನ ವರ್ಷ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮ್ಮ ಈ ಸೇರಿಸ್ತಾ ಇದ್ದೀವಿ ಮತ್ತೆ ಯಾವ ಲಾಭಿಗೂ ಕೂಡ ಶರಣ ಆಗಿಲ್ಲ ಆಗೋದಿಲ್ಲ ತುಂಬಾ ತಡ ಆಯ್ತು ಅನ್ಸುತ್ತೆ ತಡ ಅಂತೂ ಆಯ್ತು ಇಷ್ಟು ದಿನ ಇದನ್ನ ಎಳಿಬೇಕಾಗಿರಲಿಲ್ಲ ಗೊಂದಲ ಪೇರೆಂಟ್ಸ್ ಇಷ್ಟ ಆಕ್ರೋಶಕ್ಕೊಳಗಾಗೋದು ಆತಂಕಕ್ಕೊಳಗಾಗೋದು ಅವಶ್ಯಕತೆ ಇರಲಿಲ್ಲ ನನಗೆ ಗೊತ್ತು ಏನಾಗಿರುತ್ತೆ ಈ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅರ್ದು ಶಿಕ್ಷಣ ಸಂಸ್ಥೆಗಳೇ ಇರೋದು ಎಲ್ಲರದ್ದು ಇದೆ ತುಂಬ ಜನ ಅಟ್ಲೀಸ್ಟ್ ಎಲ್ಲಾರು ನೂರಕ್ಕೆ ನೂರು ಅಂತಿದ್ರು ನಲವತ್ತೈದು ಜನ ಅಂತಾರೂ ಇದೆ ಇದೆ ಎಲ್ಲರದ್ದು ಇದೆ ಇವರೆಲ್ಲರ ಆಸಕ್ತಿಗಳು ಅಡಗಿರೋದು ಅಲ್ಲೇ ಹಾಗಾಗಿ ಜನರಿಗೆ ಅನುಮಾನ ಬಂದಿದ್ದರಲ್ಲಿ ಯಾವ ತಪ್ಪು ಇಲ್ಲ ತಡ ಆಗಿದ್ದರಿಂದ ಈಗ ನೋಡೋಣ ಬೋಧನಾ ಶುಲ್ಕದಲ್ಲಿ ಶೇಕಡ ಮೂವತ್ತರಷ್ಟು ಇಳಿಕೆಯನ್ನು ಮಾಡಿದ್ದೇವೆ ಅಂದರೆ ಅರ್ಥ ಆಯಾ ಶಾಲೆಗಳಲ್ಲಿ ಇರುವ ಬೋಧನಾ ಶುಲ್ಕ ಒಂದು ಶಾಲೆಯಲ್ಲಿ ನೂರು ರೂಪಾಯಿ ಇರ್ಬೋದು ಒಂದು ಶಾಲೆಯಲ್ಲಿ ಸಾವಿರ ರೂಪಾಯಿ ಇರ್ಬೋದು ಸಾವಿರ ಐದು ಕಡೆ ಏಳ್ನೂರು ಆಗಬೇಕು ನೂರ ಇದ್ದಿದ್ದ ಕಡೆ ಎಪ್ಪತ್ತು ರೂಪಾಯಿ ಆಗಬೇಕು ಭಾಳ ಸರಳ ಅದು ಅದಕ್ಕೆ ಸ್ಟ್ಯಾಂಡರ್ಡ್ ಅಲ್ಲ ಓಕೆ ಬೋಧನಾ ಶುಲ್ಕದಲ್ಲಿ ಎಪ್ಪತ್ತರಷ್ಟು ಎರಡು ಕಂತಲ್ಲಿ ಪಾವತಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಈಗಾಗಲೇ ಭಾಳ ಜನ ಎರಡು ಕಂತು ಕಟ್ಟಾಗಿರ್ಬೋದು ಅವ್ರು ಕಟ್ಟಬೇಕಾಗಲ್ಲ ರೂಲ್ಸ್ ಪ್ರಕಾರ ನಿಯಮದ ಪ್ರಕಾರ ಅಥವಾ ಕೆಲವರು ನಾಲ್ಕು ಕಂತುನೂ ಕಟ್ಟಿಸ್ಕೊಂಬಿಟ್ಟಿರ್ಬೋದು ಅವರು ಅದನ್ನು ಅಡ್ಜಸ್ಟ್ಮೆಂಟ್ ಕೇಳ್ಬೋದು ಒಂದು ಕಂತು ಕೊಟ್ಟಿರುವವರು ಇನ್ನೊಂದು ಕಂತನ್ನು ಕೊಡಲೇಬೇಕು ಇನ್ನು ಪೋಷಕರು ನಮ್ಮ ಕೈಲಾಗಲ್ಲ ನಮ್ಮ ಕೈಲಾಗಲ್ಲ ಅಂದರೆ ಆಗಲ್ಲ ಅದು ಇನ್ನು ಇನ್ನಾಗಲಿಕ್ಕಿಲ್ಲ ಹಾಗೆ್ರಾ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಅನುಮಾನನೇ ಇಲ್ಲ ಫ್ರೀ ಅಂತೂ ಆಗಲ್ಲ ಅಂತ ತೀರ್ಮಾನ ಆಯ್ತು ಇವತ್ತು ಡೊನೇಷನ್ ಪಡೆಯುವಂತಿಲ್ಲ ಸರ್ ಪಡೆಯೋ ಹಂಗಿಲ್ಲ ಅಂತ ನೀವು ಹೇಳಿದ್ದೀರಿ ಪಡೆಯೋ ಹಂಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ ಇದೀವಿ ಡೊನೇಷನ್ ತಗೊಂಡೇ ತಗೊಳ್ತಾರೆ ನಾವು ಹೇಳ್ತಿದೀವಿ ಅಂತ ವರದಿಗಳು ಬಂದಾಗ ನೋಡ್ಕೊಳ್ಳೋಣ ಸ್ಪೆಸಿಫಿಕ್ ಕೇಸಸ್ ಬಂದಾಗ ಮಾತಾಡೋಣ ಜನರಲ್ಲಿ ನಾನು ಮಾತಾಡೋಕ್ಕೆ ಬರವಾ ದೇಶದಲ್ಲಿರೋರೆಲ್ಲ ಪ್ರಶ್ನೆಗಳು ಅಂತ ಅಂದ್ಬಿಟ್ರೆ ಹಂಗಲ್ಲ ಆಗೋಲ್ಲ ಬರಲಿ ಅದು ಬರುತ್ತೆ ಅನ್ನೋ ಅರಿವು ನನಗಿದೆ ಹಾಗಾಗಿ ಅದು ಬರಲಿ ಓಕೆ ಕಂಪ್ಯೂಟರು ಗೇಮ್ಸು ಸ್ವಿಮ್ಮಿಂಗ್ ಪೂಲು ಇತರ ಚಟುವಟಿಕೆಗಳನ್ನು ಪಡೆಯೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಫೇರ್ ಆ್ಯಂಡ್ ಅಫ್ ಅದು ಆನ್ಲೈನ್ ಕ್ಲಾಸ್ಗೆ ಹೆಚ್ಚುವರಿ ಫೀಸ್ ಪಡಿ ಕೂಡುದ್ರೆ ಅದು ಹೈಕೋರ್ಟ್ ಹೇಳಿತ್ತು ಎಲ್ಲೋ ಒಂದು ಕಡೆ ಹೌದು ಅದನ್ನು ಆನ್ಲೈನ್ ಸಪ್ರೇಟಾಗಿ ಪಡ್ಕೊಬೇಡಿ ಯಾಕಂದರೆ ಆಫ್ಲೈನ್ ಕ್ಲಾಸಸ್ ಮಾಡದೇ ಇರೋವಾಗಲೇ ಆನ್ಲೈನ್ ಮಾಡಿರೋದು ನೀವು ನೀವೇನು ಅದಕ್ಕಿಂತ ಬೇರೆ ಸ್ಟಾಫ್ ತಂದಿಲ್ಲ ಅನ್ನೋದು ಒಂದು ವಾದ ಅವರೇ ಟೀಚರ್ಗಳು ಅವರೇ ಇರ್ತಾರೆ ಸ್ಕೂಲ್ ವ್ಯಾನ್ ಆಬ್ವಿಯಸ್ಲಿ ಸ್ಕೂಲ್ ವ್ಯಾನ್ ಫೀಸನ್ನು ಯಾರೂ ಕೊಡಲ್ಲ ಯಾರು ಕೊಡಬೇಕಾಗಿಲ್ಲಪ್ಪ ನನ್ನ ಪ್ರಕಾರ ನನ್ನ ಹೋಗೋದು ಇಲ್ಲ ಏನೂ ಇಲ್ಲ ಸರ್ ಇದು ಸಿ ಬಿ ಎಸ್ ಸಿ ಅನ್ವಯ ಅಂತಿದ್ದಾರೆ ಈ ಪ್ರಸಕ್ತ ಸಾಲಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂದ್ರೆ ಈ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಅನ್ವಯ ಆಗುತ್ತಿದ್ದು ಅಲ್ಲ ಸರ್ ಹತ್ತೊಂಬತ್ತು ಇಪ್ಪತ್ತು ಸರ್ ಕೊರೋನಾ ಟೈಮ್ ಹತ್ತೊಂಬತ್ತು ಇಪ್ಪತ್ತಕ್ಕೆ ಅನ್ವಯ ಆಗುತ್ತಿದ್ದು ಮತ್ತೆ ಕಟ್ ಮಾಡಬೇಕಪ್ಪ ಹಂಗಾಗಲಿಕ್ಕಿಲ್ಲ ಆಗ ಆಗ ನಿಮ್ಮ ಮುಂದೆ ಬರಬಹುದಾದ ಆಯ್ಕೆ ಯಾವುದೇ ಶಾಲೆ ಸರಿ ಇಲ್ಲ ಅನ್ಸಿದ್ರೆ ಯಾವ್ದಾದ್ರು ಶಾಲೆ ದಿಮಾಕಿನ ಶಾಲೆ ಅನ್ಸಿದ್ರೆ ಯಾವ್ದಾದ್ರು ಶಾಲೆ ದುರಾಸೆಯ ಶಾಲೆ ಅನ್ಸಿದ್ರೆ ಯಾವ್ದಾದ್ರು ಶಾಲೆ ಸರ್ವಾಧಿಕಾರಿಗಳ ಶಾಲೆ ಅನ್ಸಿದ್ರೆ ಯಾವ್ದಾದ್ರು ಶಾಲೆ ಸರಿ ಇಲ್ಲ ನಮ್ಮ ಪ್ರಾಣ ಹಿಂಡ್ತಿದ್ದಾರೆ ಅಂತ ಅನ್ಸಿದ್ರೆ ನಿಮ್ಮ ಮಕ್ಕಳು ವಿಡ್ರಾ ಮಾಡಬೇಕು ಬೇರೆ ಶಾಲೆ ಹಾಕೊಳ್ಳಿ ಅಷ್ಟೇ ಈಗಾಗಲೇ ಫೀಸ್ ಕಟ್ಟಿದರೆ ಅದನ್ನು ಮುಂದಿನ ವರ್ಷದ ಫೀಸ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವುದೇ ತರಕಾರಿ ತಕರಾರು ಇದ್ದಲ್ಲಿ ಜಿಲ್ಲಾ ಹಂತದಲ್ಲಿ ಸಮಿತಿ ರಚನೆ ಕ ಕ್ರಮ ಎಲ್ಲ ಮಾಡ್ತೀವಿ ಅಂದಿದ್ದಾರೆ ನನಗೆ ಬಹಳ ನಂಬಿಕೆ ಇಲ್ಲ ಈ ಸಮಿತಿಗಳ ಮೇಲೆ ಅವರು ಕ್ರಮ ತಗೊಳ್ತಾರೆ ತಗೊಳ್ಳುವಂತ ಧೈರ್ಯ ತೋರಿಸ್ತಾರೆ ಬಿಕಾಸ್ ಎಲ್ಲ ಒಬ್ರಿಗೊಬ್ರಿಗೊಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ ಇದರಲ್ಲಿ ಈಗ ಇದರಲ್ಲಿ ಭಿನ್ನವಾಗಿ ನಿಂತಿಲ್ಲ ಯಾರು ಅವರೇ ಇವರು ಇವರೇ ಅವರು ಆಗಿಬಿಟ್ಟಿದ್ದಾರೆ ಹಾಗಾಗಿ ಕಷ್ಟ ಸರ್ ಪ್ರತಿ ಬಾರಿಯೂ ಕೂಡ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಆದೇಶ ಹೊರಡಿಸಲ್ಲ ಆದೇಶ ಹೊರಡಿಸ್ತಾರೆ ಇದನ್ನ ಆದೇಶ ಹೊರಡಿಸಲೇಬೇಕು ಹೊರಡಿಸ್ತಾ ಇದ್ರೆ ದಾರಿ ಇಲ್ಲ ಅದಕ್ಕೆ ಹೊರಡಿಸ್ತಾ ಇದ್ರೆ ಬಿಡೋದು ಇಲ್ಲ ಅಟ್ಲೀಸ್ಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ ಭಾಳ ಪೋಷಕರು ಕೆಲವರು ಯಾರೋ ನನಗೆ ಒಂದೆರಡು ಎಮ್ ಎಸ್ ಹಾಕಿದ್ರು ಏನೋ ಮಾಡೋದಕ್ಕೆ ನಾನು ಫೋನ್ಗಳಿಂದ ನಮ್ಮ ತೊಗೊಳಲ್ಲ ನನಗೇನು ಸಂಬಂಧ ಇಲ್ಲ ಅಂತ ಬಿಟ್ಬಿಡ್ತೀನಲ್ಲ ನಾನೆಲ್ಲ ಎಸ್ ಎಂ ಎಸ್ ಯಾರೋ ಹಾಕೋದು ಓ ಇದು ಮೂವತ್ತು ಪರ್ಸೆಂಟ್ ಕಡಿಮೆ ಆಯಿತು ಇದು ಐವತ್ತು ಎಪ್ಪತ್ತು ಪರ್ಸೆಂಟು ಸರ್ಕಾರ ಸ್ಕೂಲೇ ನಡೆದಿರಲಿಲ್ಲ ಯಾಕೆ ಕೊಡಬೇಕಾಗಿತ್ತು ನಾವು ಯಾಕೆ ಕೊಡಬೇಕು ಸ್ಕೂಲ್ ಹಂಗ ಅಲ್ಲ ಪೋಷಕರು ಅರ್ಥ ಮಾಡ್ಕೊಳ್ಳಿ ಮತ್ತು ಮುಂದೆ ಯಾರೋ ಒಂದು ಸಂಸ್ಥೆಯವರು ನಾವು ಇದನ್ನು ಒಪ್ಪಲ್ಲ ಅಂತ ಯಾರೋ ಖಾಸಗಿ ಸಂಸ್ಥೆಗಳು ಯಾರೋ ಒಬ್ಬರು ಯಾರೋ ಹೇಳ್ತಿದ್ದಾರೆ ಅದು ಅಲ್ಲ ಖಾಸಗಿ ಶಾಲೆಗಳು ನಾನು ಹೇಳ್ದಂಗೆ ನಡಿಬೇಕ್ರಿ ರೀ ಅಂತಹ ಸಮಾಜ ಮತ್ತು ದೇಶ ಇದಾಗಬಾರ್ದು ನಾನು ಹೇಳ್ದಂಗೆ ನಡಿಬೇಕು ಹಾಗಾದರೆ ಬೇರೆ ವಿಚಾರದಲ್ಲೂ ಬೇರೆಯವರು ಹೇಳ್ದಂಗೆ ನೀವು ನಡಿಬೇಕಾಗಿ ಬರತ್ತಾಗ ನಿಮ್ಮದು ತುಂಬ ಹುಳುಕಿ ಇರುತ್ತೆ ಇರಲ್ಲ ಅಂತ ಯಾರು ಅನ್ಕೋಬೇಡಿ ಬೇಕಾದಷ್ಟು ಹುಳುಕಿರುತ್ತೆ ಇನ್ನು ಪೋಷಕರು ಶಾಲೆನೇ ನಡೆದಿಲ್ವಲ್ಲ ಯಾಕೆ ಕೊಡಬೇಕು ಅಂತ ಹಾಗೂ ಅಲ್ಲ ಯಾಕೆ ಆ ಶಾಲೆಯಲ್ಲಿರುವ ಶಿಕ್ಷಕರೇನಿದೆ ಅದು ಡ್ರೈವರ್ ವ್ಯಾನ್ ಡ್ರೈವರ್ ಏನಿದ್ದಾನೆ ಅದು ಸ್ವಿಮ್ಮಿಂಗ್ ಪೂಲನ್ನು ಮೇಂಟೈನ್ ಮಾಡ್ತಿದ್ದವ್ರು ಯಾರಿದ್ದಾರೆ ಅಥವಾ ಗಾರ್ಡನ್ಗೆ ಒಂಚೂರು ಕಟಕಟ ಅಂತ ಹೊಡಿತಿದ್ದವ್ರು ಯಾರಿದ್ದಾರೆ ಅವ್ರಿಗಾದ್ರು ಎರಡು ರೂಪಾಯಿ ಸಂಬಳ ಕೊಡಬೇಕಲ್ಲ ಹೌದು ಕೊಡಬೇಕಲ್ಲ ನಾನೊಬ್ರಿಗೆ ರೀ ಎಸ್ ಎಮ್ ಎಸ್ ಹಾಕಿದೆ ಹಂಗೆ ಹೇಳಿಕ್ಕೆ ಬರಲ್ಲ ಅನ್ಸತ್ತೆ ನೀವು ಇಡೀ ವರ್ಷ ನಡೆದ್ರೆ ಕೊಡೋಲ್ಲ ಅಂತ ಹಂಗೆ ಹೇಳಿಕ್ಕೆ ಬರೋಲ್ಲ ಅನ್ಸತ್ತೆ ಇವರಿಗೆಲ್ಲ ಸಂಬಳ ಕೊಡಬೇಕಾಗತ್ತೆ ಒಂದು ಬೇಸಿಕ್ ಮೇಂಟೆನೆನ್ಸು ಸಂಬಳ ಕೊಡಬೇಕಲ್ಲ ಹೌದು ನಾನೊಂದು ಅವ್ನು ಕೇಳಿದೆ ಅವರು ಉತ್ತರ ಕೊಡಲಿಲ್ಲ ಅಷ್ಟೆ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಂದರೆ ಯಾವುದೋ ಒಂದು ಕಂಪನಿ ಎರಡು ತಿಂಗಳು ಲಾಕ್ಡೌನ್ ಇತ್ತಲ್ಲ ನೀವು ಕೆಲಸಕ್ಕೆ ಹೋಗ್ಲಿಲ್ವಲ್ಲ ನಿಮಗೆ ಕೊಡಬೇಕು ನೀವು ತೊಗೊಂಡ್ರೆ ತಗೊಳ್ಳಿಲ್ವ ನಮಗೆ ಬಂದು ಅದು ಯಾಕೆ ತಗೋತೀರಿ ಹಾಗಾಗಲ್ಲ ಹಾಗಾಗಿ ಇದು ಕೊಡು ಮತ್ತು ತೆಗೆದುಕೋ ಎರಡ್ರೂ ನಡಿಲೇಬೇಕಿತ್ತು ಮೂವತ್ತು ಪರ್ಸೆಂಟು ಕೆಲವರಿಗೆ ಜಾಸ್ತಿ ಎನ್ನಿಸ್ಬೋದು ದೊಡ್ಡ ಫೀಸ್ಗಳಿರುವಂಥ ಶಾಲೆನಲ್ಲಿ ಬಟ್ ನಿಮ್ಗೆ ಆ ಮಕ್ಕಳಲ್ಲಿ ಸೇರಿಸುವಾಗಲೇ ಆ ಶಾಲೆನಲ್ಲಿ ದೊಡ್ಡ ಫೀಸ್ ಅದು ಅಂತ ಗೊತ್ತಿರುತ್ತೆ ಬಟ್ ಬಟ್ ಕೆಲವು ಶಾಲೆಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಸರ್ ಕೆಲವು ಪೇರೆಂಟ್ಸ್ಗಳು ಹೇಳ್ತಾ ಇದ್ರು ಬೋಧನಾ ಶುಲ್ಕವನ್ನೇ ಇದ್ದಂಥದ್ದನ್ನ ಡಬಲ್ ಮಾಡಿಟ್ಟಿದ್ದಾರೆ ಅಂತ ಎಕ್ಸಾಕ್ಟ್ಲಿ ಅದನ್ನು ಸರ್ಕಾರ ಹೇಳಬೇಕು ಹೋದ ವರ್ಷದ ಭೋಜನಾ ಶುಲ್ಕ ಏನಿದೆ ಅದೇ ಬೋಧನಾ ಶುಲ್ಕದ ಮುಂದಕ್ಕೆ ಇವ್ರು ಹೋಗಬೇಕು ಈಗ ಇದೊಂಥರ ರಸ್ತೆಯಲ್ಲಿ ನಡೆದಂತಹ ಸೊಪ್ಪಿನ ವ್ಯಾಪಾರ ಆಗಬಾರ್ದು ಸ್ಟಾರ್ಟ್ ಮಾಡುವಾಗ ಕಂತೆ ಐವತ್ತು ರೂಪಾಯಿ ಬೇಕಾದ್ರೆ ತಗೊಳ್ಳಿ ಸಕ್ಕರೆ ಬಿಡಿ ಏನಪ್ಪ ಐವತ್ತು ರೂಪಾಯಿ ಅಂತ ಕೇಳ್ತೀಯಪ್ಪ ನೋಡಪ್ಪ ಸ್ವಲ್ಪ ಒಂದು ಮೂವತ್ತು ಮಾಡ್ಕೊಪ್ಪ ಆಗಲಾಗಲ್ಲ ಮೂವತ್ತಲ್ಲಾಗಲ್ಲ ಇಪ್ಪತ್ತೈದು ಮಾಡ್ಕೊ ಆಗಲ್ಲ ಆಗಲ್ಲ ಇಪ್ಪತ್ತೈದಲ್ಲ ಅಲ್ಲ ಸರಿ ಏನು ಮಾಡಪ್ಪ ಒಂದು ಇಪ್ಪತ್ತೇಳು ಮಾಡ್ಕೊ ಆಯ್ತು ಆಯಿತು ತಗೊಳ್ಳಿ ಏನೋ ಅಂತಂದ್ಬಿಟ್ಟು ಬೋಣಿ ನಿಮ್ದೆ ತಗೊಳ್ಳಿ ಅದು ಇಪ್ಪತ್ತು ರೂಪಾಯಿ ಇರುತ್ತೆ ಹಂಗಾಗಿರ್ಬೋದು ಕೆಲವು ಸರಿ ಹಾಗಾಗಿ ಆ ರೀತಿ ಇದಕ್ಕೆ ಅವಕಾಶ ಕೊಡ್ಕೊಡೋದು ಸಾಕು ಹಾಗೇನಾದ್ರು ಕೊಟ್ಟರೆ ನಿಮಗೆ ನೀವು ಮಾಡ್ಕೊತಿರೋ ದ್ರೋಹ ಯಾರು ಸರ್ಕಾರದವರು ನಂಬರ್ ಟು ನಿಮ್ಮಲ್ಲಿ ಬೆನ್ನುಮೂಳೆ ಮತ್ತು ತಾಕತ್ತಿಲ್ಲ ಇಂತಹ ಆದೇಶಗಳನ್ನು ಜಾರಿಗೆ ತರೋದನ್ನು ಸ್ಥಾಪಿತವಾಗಿ ಹೋಗುತ್ತೆ ಸೊ ಪೋದನಾ ಶುಲ್ಕನೇ ನೂರು ರೂಪಾಯಿ ಮಾಡ್ಬಿಟ್ಟು ಅದರಲ್ಲಿ ಏನಕಂತ ನನಗೆ ಈಗ ಕಾಸು ಒಂದು ಮಾಡಕೂಡುದು ಯಾಕಂದ್ರೆ ಅಧರ್ಮ ಅನ್ಯಾಯ ಯಾವ ಮಕ್ಕಳಿಗೆ ನೀವು ಬೋಧನೆಯನ್ನ ಮಾಡಿಸ್ತೀರೋ ನ್ಯಾಯವಂತರಾಗಿರಿ ಮಕ್ಕಳ ಚೆನ್ನಾಗಿರಿ ಒಳ್ಳೆ ಸಿಟಿಸನ್ಸ್ ಆಗಿ ದುಷ್ಟುತನ ಮಾಡಬೇಡಿ ಅಂತ ಹೇಳ್ತಿರೋ ನೀವೇ ದುಷ್ಟ್ರ ದುರುಳರ ಥರ ಬಿಹೇವ್ ಮಾಡಬಾರ್ದು ಅದನ್ನು ಚೀಟರ್ಸು ಮೋಸ್ಗಾರರ ಥರ ವರ್ತನೆ ಮಾಡಬಾರ್ದು ಇದು ಒಂದು ವರ್ಷಕ್ಕೆ ಅದನ್ನು ಹಾಗೆ ಮಾಡಬೇಕು ಅದರಲ್ಲೂ ನಾನು ಇನ್ನೊಂದು ಪಾಯಿಂಟ್ ಮುಂದಕ್ಕೆ ಸರ್ ಇದನ್ನು ಜಾರಿಗೆ ತರೋದನ್ನ ರಾಜ್ಯ ಸರ್ಕಾರ ಭಾಳ ಕೇರ್ಫುಲಿ ಮಾಡಬೇಕು ಯಾಕಂದರೆ ಮೇಲೆ ನಂಬಿಕೆ ಕಡಿಮೆ ಇದೆ ನಮಗೆ ಈ ವಿಚಾರಗಳಿಗೆಲ್ಲ ಆಗೋಗಿದೆ ಹಿಂಗೆಲ್ಲ ಆದಮೇಲೆ ಒಂದು ಹಂತ ಮುಂದಕ್ಕೆ ಹೋಗಿ ಶಾಲೆಗಳು ಈ ಮಕ್ಕಳೇ ನೀವೆ ಇವು ಲಾಂಗ್ ಡ್ಯೂರೇಷನಲ್ಲಿ ನಿಮ್ಮ ಜೊತೆ ಇರಬೇಕಾದ ಮಕ್ಕಳುಗಳು ಮೂರನೇ ಕ್ಲಾಸಲ್ಲಿರೋ ಮಗು ಹತ್ತನೇ ಕ್ಲಾಸ್ವರೆಗೂ ಸ್ಕೂಲ್ ಇದ್ರೆ ಏಳು ವರ್ಷ ನಿಮ್ಮ ಜೊತೆ ಇರಬೇಕು ಆ ಮಗು ಇನ್ನುವೇ ಆ ಮಗು ಎಲ್ಲೂ ಹೋಗೋಕ್ಕಾಗಲ್ಲ ಪಾಪ ಅಥವಾ ಪೇರೆಂಟ್ಸ್ ಸೊ ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಆ ಪೇರೆಂಟ್ಸು ಅಂದರೆ ಪೋಷಕರು ಮತ್ತು ಶಾಲಾ ಶಾಲೆಯ ನಡುವೆ ಇರುವ ಸಂಬಂಧವನ್ನು ಇನ್ನೂ ಚೆನ್ನಾಗಿ ಗಟ್ಟಿ ಮಾಡಿ ಫಾರ್ ಎಕ್ಸಾಂಪಲ್ ಧರ್ಮ ಕರ್ಮದ ಆಧಾರದಲ್ಲಿ ಯಾರೋ ನಾಲ್ಕು ಮಕ್ಕಳಿಗೆ ಒಂದು ಸ್ವಲ್ಪ ಕಂತಿಂದ ಈಚೆ ಆಚೆ ಆಗತ್ತೆ ಅಂತೀರ ಸ್ಪೆಷಲ್ ಕೇಸಸ್ನ ನೀವೇ ಪಿಕ್ ಮಾಡ್ಕೊಳ್ಳಿ ನಿಮ್ಮ ಧರ್ಮದ ಆಧಾರದ ಮೇಲೆ ಓಕೆ ನಿಮಗೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ನೀವು ಕಷ್ಟಕ್ಕೆ ಹೋಗ್ಬಂಡ್ ಮಾಡಿ ಹೇಳಿಲ್ಲ ಮಾಡಿ ಇಟ್ ಇಟ್ ವಿಲ್ ವಿಲ್ ಬಿಲ್ಡ್ ದಟ್ ರಿಲೇಷನ್ಶಿಪ್ ಜಸ್ಟ್ ಸಿ ಎನ್ ಎಕ್ಸಾಂಪಲ್ ಒಂದು ಕೊಡ್ತೀನಿ ನಾನು ಒಂದು ಗೊತ್ತಿರೋ ಒಂದು ಶಾಲೆನಲ್ಲಿ ಓದಿ ಹೋಗಿರುವಂಥ ಒಂದು ಮಗು ಆ ಶಾಲೆ ಮೇಲಿನ ತನ್ನ ಅಭಿಮಾನ ಮತ್ತು ಈ ಸಂಬಂಧ ಗಟ್ಟಿಯಾಗಿದ್ರೆ ಅದು ನಾಳೆ ತುಂಬಾ ದೊಡ್ಡ ಮಗು ಆದಾಗ ಅದು ಏನೇನು ಮಾಡ್ಬೋದು ಶಾಲೆ ಶಾಲೆ ಇದ್ರೆ ಬಿಟ್ಕೊಡಿ ಅಂತ ಯಾರು ಹೇಳ್ತಿಲ್ಲ ಇಲ್ಲ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಚೂರು ನೋಡಿ ಎರಡು ನಾನು ಹೇಳ್ತಿರೋದು ಎರಡ್ ಕಂತೂ ತಗೊಂಡು ಬೇರೆದಕ್ಕೆ ಹಾಕಿದ್ರೆ ಇಟ್ ಡಸಂಟ್ ಮೇಕ್ ಎ ಸೆನ್ಸ್ ಇದು ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡು ಮಾಡಬೇಕು ಬಟ್ ಸರ್ಕಾರ ಜಾರಿಗೆ ತರಬೇಕು ಯಾರೇನು ಹೇಳಿದ್ರು ನೋಡೋಣ ಹೌದು ಪಬ್ಲಿಕ್ ಟಿವಿಗೆ ತುಂಬ ಥ್ಯಾಂಕ್ ಯು ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡ್ತಿದ್ದೀರಾ ನೀವೆಲ್ಲ ಬಂದು ನಮಗೆ ಸಕರಿಸ್ತಿದ್ದೀರಾ ಅದಕ್ಕೆ ತುಂಬ ಧನ್ಯವಾದ ನಿಮಗೆ ಬಟ್ ಏನು ಕೇಳ್ಕೋತೀನಿ ಅಂದರೆ ಈಗೇನು ನಿರ್ಧಾರ ತೊಗೊಂಡಿದ್ದಾರಲ್ಲ ಪ್ರೈವೇಟ್ ಸ್ಕೂಲ್ದವರು ಅಟ್ಲೀಸ್ಟ್ ಅದನ್ನು ಉಲ್ಲಂಘಿಸಬಾರ್ದು ಅದ್ರ ಅದೇ ಪ್ರಕಾರ ನಡಿಬೇಕು ಫೀಸಸ್ಸನ್ನು ಫಿಕ್ಸ್ ಮಾಡಿ ಅಂತೇಳಿ ನಾವು ನಿಂದನೂ ಕೂಡ ನಾವು ಕೇಳ್ತಾ ಇದ್ವಿ ಆಮೇಲೆ ನಾವೇ ಕೂಡ ಓಪನ್ ಲೆಟರ್ ಲೆಟ್ರನ್ನು ಮೈನಾರಿಟಿ ಸ್ಕೂಲ್ಸ್ ಜೊತೆಗೆ ನಮ್ಮ ಮಾನ್ಯ ಶಿಕ್ಷಣ ಸಚಿವರಿಗೆ ಇಪ್ಪತ್ತೈದು ಪರ್ಸೆಂಟನ್ನು ಕೊಡಿ ಅಂತ ಕೇಳಿದ್ವಿ ಇವತ್ತು ಮೂವತ್ತು ಪರ್ಸೆಂಟನ್ನು ಅನೌನ್ಸ್ ಮಾಡಿದರೆ ಅದು ನಮಗೆಲ್ಲೋ ಒಂದು ಕಡೆ ಬಜೆಟ್ ಶಾಲೆಗೆ ತೊಂದರೆ ಆಗುತ್ತೆ ಅಂತಂದ್ರೂ ಕೂಡ ಇವಾಗ ನಾವೆಲ್ಲರೂ ಕೂಡ ಇವತ್ತನ್ನ ಸ್ವಾಗತ ಮಾಡ್ತೀವಿ ಸೊ ಅದ್ರ ಜೊತೆಗೆ ನಾವೆಲ್ಲ ಏನೆಲ್ಲ ಸಮಸ್ಯೆಗಳನ್ನು ಅವ್ರು ಮುಂದೆ ಇಟ್ಟಿದ್ವಿ ಅದನ್ನು ಬೇಗ ಬಗೆಹರಿಸಿ ಅಂತಲೂ ಕೂಡ ಈ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕವನ್ನ ಮೂವತ್ತು ಪ್ರತಿಶತ ಕಡಿತಗೊಳಿಸಿರೋದು ಎಲ್ಲ ಒಂದು ಕಡೆ ಪೂರ್ತಿ ರೀತಿಯಲ್ಲಿ ಒಪ್ಪುವಂತದಲ್ಲ ಕಾರಣ ಇಷ್ಟೇ ಹೋದ ವರ್ಷದ ಶುಲ್ಕ ಇನ್ನೂ ಕಟ್ಟಿಲ್ಲ ಈ ವರ್ಷದ ದಾಖಲಾತಿಯೇ ಮಾಡಿಲ್ಲ ಇಂಥ ಪಾಲಕ್ ಪೋಷಕರಿಗೆ ಒಂದು ಒಂದು ಸಲಹೆ ಕೂಡ ಕೊಡಿಲ್ಲ ಕೊಡಲಿಲ್ಲ ಅಂದ್ರೆ ಇಲ್ಲೆಲ್ಲೋ ಇಂಥ ಇಂಥ ಸ್ಟೇಟ್ಮೆಂಟ್ ಬಹಳ ನೋಡಿರ್ತೀವಿ ಅಡ್ಮಿಷನ್ ಮಾಡಿದ ಮಾಡಲ್ಲ ಅಷ್ಟೇ ಬಿಡ್ಬಿಡಿ ಅಷ್ಟೇ ಎಳ್ಕೊಂಡು ಹೋಗೋದ್ರಿಂದ ಪ್ರಯೋಜನ ಇಲ್ಲ ದೇಶ ಇವತ್ತು ಬಹಳ ಕಷ್ಟದಲ್ಲಿದ್ದೀರಿ ಎಲ್ಲರೂ ಎಲ್ಲ ವಿಚಾರಗಳೂ ನಾನು ಹೇಳಿದ ರೀತಿಯ ನಡೆಯಬೇಕು ಅನ್ನೋದಾಗ್ಬಿಟ್ರೆ ತುಂಬ ಕಷ್ಟ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಈಗಲೇ ಕಷ್ಟ ಆಗಿದೆ ಇದು ಎಲ್ಲರೂ ಅವ್ರವ್ರದಕ್ಕೆ ಅವರವರು ಯಾವುದೋ ಒಂದು ಸಂಸ್ಥೆ ಆ ಸಂಸ್ಥೆಯ ನೌಕರರು ಮುಷ್ಕರ ಕೇಳಿತಾರೆ ಏನಕ್ಕೆ ಮುಷ್ಕರ ಇದು ರಾಜಕೀಯದ ಹಸ್ತಕ್ಷೇಪ ಆಗ್ತಾ ಇದೆ ಸಂಸ್ಥೆನಲ್ಲಿ ಆಗಬಾರ್ದು ಬಟ್ ಆ ಸಂಸ್ಥೆ ಸರ್ಕಾರ ಕೊಡಮ್ ಇವ್ರು ಮಾಡ್ಕೊಂಡಿರೋ ಲಾಸ್ಗಳಿಗೆ ಸರ್ಕಾರ ಕೊಡ ಮಾಡೋ ಹಣ ತಗೊಂಡ ಲಾಸನ್ನು ಮುಚ್ಚಾಕೊಂಡು ಸರ್ಕಾರದಿಂದ ದುಡ್ಡು ತಗೋಬೋದು ಅವರು ಅದೋಕೆ ಜನರ ದುಡ್ಡನ್ನು ಅದೋಕೆ ಎಲ್ಲ ತಮಗೆ ಬೇಕಾದಂಗೆ ಬೇಕಾದಂಗೆ ಹೇಳ್ತಾ ಹೋಗ್ಬಿಟ್ರೆ ಹೆಂಗೆ ಇದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ ಸಣ್ಣ ಶಾಲೆಗಳೇನಿವೆ ಹಳ್ಳಿ ಪ್ರದೇಶದಲ್ಲಿ ಖಾಸಗಿ ಶಾಲೆಗಳನ್ನ ಹೇಳ್ತಿರೋದು ಬಹಳ ಕಷ್ಟದಲ್ಲಿ ನಡೆಸ್ತಾರವ್ರು ಅವ್ರು ನಿಮಗೆ ಬೆಂಗಳೂರು ಥರ ಅವ್ರಿಗೆ ಫೀಸ್ ಬರೋಲ್ಲ ಇಲ್ಲಿರೋ ಫೀಸ್ ಬೇರೆ ಕಡೆ ಈ ಥರ ಬರಲ್ಲ ಪಾಪ ಇಲ್ಲ ಭಾಳ ಶಾಲೆ ಎಲ್ಲ ಚಿತ್ರದುರ್ಗನೋ ಅಥವಾ ಯಾವುದೋ ಒಂದು ಹಾವೇರಿನೋ ಅಥವಾ ಕೊಪ್ಪಳನೋ ಬೀದರಲ್ಲೋ ಬಸವ ಕಲ್ಯಾಣದಲ್ಲೋ ಬಾಲ್ಕಿನಲ್ಲೋ ಎಲ್ಲ ಒಂದು ಕಡೆ ಖಾಸಗಿ ಶಾಲೆಗಳಿಗೆ ಈ ರೀತಿ ನಿಮ್ಮದು ಫೀಸ್ ಬಂದಂಗೆ ಬೆಂಗಳೂರು ಬಂದಂಗೆ ಅಲ್ಲಿ ಬರಲ್ಲ ಕೊಡೋದನ್ನೆಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟಿಗೆ ಅವ್ರಿಗೆ ಸಿಗ ಮೂವತ್ತು ಪರ್ಸೆಂಟ್ ಹೋಗುತ್ತೆ ಅವ್ರಿಗೆ ಪ್ಲಸ್ ಅಲ್ಲಿ ಟೀಚರ್ಗಳ ಸ್ಯಾಲ್ರಿ ಒಂದು ಬೇಸಿಕ್ ಸ್ಯಾಲ್ರಿ ಇರುತ್ತೆ ಇಲ್ಲಿ ಶಾಲೆಗಳದ್ದು ಬಹುದೊಡ್ಡ ಸಮಸ್ಯೆ ಸ್ಯಾಲ್ರಿ ಅಷ್ಟಷ್ಟ್ ಹೈ ಇಟ್ಟಿದ್ರೂ ಬೆಳಿ ಇರೋ ಟೀಚರ್ ನೆಕ್ಸ್ಟ್ ಡೇ ಇರ್ತಾರ ಏನೋ ಗ್ಯಾರಂಟಿ ಇಲ್ಲ ತಗೋ ಬಿಡ್ತಾರೆ ಇನ್ನೊಂದ್ ಸ್ಕೂಲ್ಗೆ ಓಡಾಬಿಡ್ತಾರ ಅವ್ರು ಅದೊಂದು ಕಷ್ಟ ಇದೆ ಇದನ್ನ ಐ ತಿಂಕ್ ಇಟ್ಸ್ ಅ ಬ್ಯಾಡ್ ಇಯರ್ ಹೊಂದ್ಕೋಬೇಕಷ್ಟೇ ಬೇರೆ ದಾರಿ ಇಲ್ಲ ಓಕೆ ಸೊ ಏನು ಪಿ ಯು ಸಿದು ಕೂಡ ಒಂದನೇ ತಾರೀಖಿಂದ ಒಂದ್ ಜುಲೈ ಒಂದ್ರಿಂದ ಮತ್ತೆ ಶೈಕ್ಷಣಿಕ ಅಲ್ಲ ಆ ಶೈಕ್ಷಣಿಕ ವರ್ಷ ಸರ್ ಮುಂದಿನ ಶೈಕ್ಷಣಿಕ ವರ್ಷ ಹಾ ಜೊತೆಗೆ ರಜೆಯನ್ನ ಕೂಡ ರದ್ದು ಮಾಡಿದಾರೆ ಸರ್ ಬೇಸಿಗೆ ರಜೆ ಈಗ ಎಲೆಕ್ಷನ್ ಇದ್ರುದ್ ಶರಮಾನೂ ತೆಗೀರಿ ಹಾ ಇದ್ರೆ ಓಕೆ ರಜೆನಾರು ಇದ್ರೆ ಕಿತಾಕಿ ಅದನ್ನ ಬೇಸಿಗೆ ಎಕ್ಸೆಪ್ಟ್ ಬಹುದೊಡ್ಡದಾದ ಮಧ್ಯದಲ್ಲಿ ಒಂದು ಹಬ್ಬ ಬಂದ್ರೆ ಬಿಟ್ಬಿಡಿ ಭಾನುವಾರ ಒಂದಿನ ಒಂದು ಬಿಟ್ ಮಕ್ಕಳನ್ನ ಬಿಡಿ ಯಾಕಂದ್ರೆ ಒಂಥರ ಯಂತ್ರಗಳ ತರ ಮಾಡ್ಸಕ್ಕಾಗಲ್ಲ ಮಕ್ಕಳನ್ನ ಅದ್ ಸಾಧ್ಯನೂ ಇಲ್ಲ ಅದು ಒಳ್ಳೇದು ಅಲ್ಲ ಅದು ಭಾನುವಾರ ಒಂದ್ ಬಿಟ್ಬಿಡಿ ಮಿಕ್ಕಿದ್ ಯಾವ ದಿನನೂ ಕೊಡಬೇಡಿ ಫೆಬ್ರವರಿಲ್ ಯಾವುದೋ ದೊಡ್ಡ ಹಬ್ಬ ಇಲ್ಲ ಇಲ್ಲ ಮಾರ್ಚ್ ಅಲ್ಲಿ ಒಂದೆರಡು ಹಬ್ಬ ಬರ್ತದೆ ಯಾವ್ದು ಅದೊಂದು ದೊಡ್ಡ ಹಬ್ಬ ಯಾವ್ದಾದ್ರೂ ಕೊಟ್ಬಿಡಿ ಬೇಕಾರೆ ಯಾವ್ದೇ ರಿಲಿಜನ್ ಬೇರೆ ಬಂದ್ರು ಹೇಳ್ತಿರೋದು ಕೊಟ್ಬಿಡಿ ಮಿಕ್ಕಿದೆಲ್ಲ ಕಿತಾಕಿ ಅಷ್ಟೇ ಓಕೆ ಇದು ಫಲಿತಾಂಶ ಪಿಯುಸಿ ಎಕ್ಸಾಮ ಪಿಯುಸಿ ಎಕ್ಸಾಮ್ಸ್ ಅನೌನ್ಸ್ ಮಾಡಿದ್ದಾರೆ ವೆರಿ ಗುಡ್ ತಾತ್ಕಾಲಿಕ ವೇಳಾಪಟ್ಟಿ ಇದು ದ್ವಿತೀಯ ಪಿಯು ಸಿ ಇದು ಮಾಡ್ತಾ ಇರೋದು ಮೇ ಇಪ್ಪತ್ನಾಲ್ಕನೆಯ ತಾರೀಖು ದ್ವಿತೀಯ ಪಿಯುಸಿಯ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಅವತ್ತು ಭೌತ್ ಇತಿಹಾಸ ಇಪ್ಪತ್ತೇಳನೇ ತಾರೀಖು ಕನ್ನಡ ಅಕೌಂಟೆನ್ಸಿ ಗಣಿತ ಇಪ್ಪತ್ತ ಒಂಬತ್ತು ಗ್ಯಾಪ್ ರಾಜ್ಯಶಾಸ್ತ್ರ ಜೂನ್ ಎರಡನೇ ತಾರೀಕು ಮನಸ್ಶಾಸ್ತ್ರ ಜೀವಶಾಸ್ತ್ರ ಎಲೆಕ್ಟ್ರಾನಿಕ್ಸು ಕಂಪ್ಯೂಟರ್ ಸೈನ್ಸ್ ಡೈಟಾಕ್ಸ್ ಇವೆಲ್ಲ ವಾಟ್ಸ್ಆಪ್ ಆಗಲೇ ಓಡಾಡಿ ನೀವು ಉಜ್ಜಿ ಹೇಳಬೇಕು ಅಷ್ಟೇ ಇನ್ನೇನ್ರಿ ಜೂನ್ ಮೂರನೇ ತಾರೀಕು ಹಿಂದಿ ನಾಲ್ಕನೇ ತಾರೀಕು ಎಕನಾಮಿಕ್ಸ್ ಐದನೇ ತಾರೀಕು ಕನ್ನಡ ಆಪ್ಷನಲ್ ಅಲ್ಲಿತ್ತು ಇದು ರೆಗ್ಯುಲರ್ ಕನ್ನಡ ಇರಬೇಕಿದು ಹೌದು ಸರ್ ಏಳನೇ ತಾರೀಕು ಇಂಗ್ಲಿಷ್ ಈ ಒಂಬತ್ತನೇ ತಾರೀಕು ಸಮಾಜಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಹತ್ತನೇ ತಾರೀಕು ಜೋಗ್ರಫಿ ಇದಿಷ್ಟು ಅನೌನ್ಸ್ ಮಾಡಿದ್ದಾರೆ ತಾತ್ಕಾಲಿಕ ಅಂತ ಹೇಳಿದ್ದಾರೆ ಅಪ್ಪಿತಪ್ಪಿನ ಹೆಚ್ಚು ಕಡಿಮೆ ಆದ್ರೆ ಒಂದು ಸಣ್ಣ ಆಲ್ಟ್ರೇಷನ್ ಮಾಡ್ಕೊಳಕ್ ಅದನ್ನ ಮಾಡಿರ್ತಾರೆ ರೆಡಿಯಾಗಿ ಇನ್ನು ಇನ್ನು ಮುಗಿತೀನು ಅವಾಗ ಯಾವಾಗ್ಲೂ ನಮ್ಮ ಮನೆಯ ಮಂತ್ರಾಲಯ ನಡೀತಾ ಇದ್ದಾಗ ಒಂದು ಹುಡುಗ ನನ್ನ ಕೇಳಿದ್ದ ಪಾಪ ನೆಕ್ಸ್ಟ್ ಎಸ್ ಎಲ್ ಸಿಗೂ ಮಾಡಾರೆ ಅಂತ ಕೇಳಿದ್ದ ಈಗ ಹಂಗ್ಕೊಂಡ್ ಕುತ್ಕೊಬೇಡ ಈಗ ಪಿ ಯುಸಿಯನ್ನು ಪಾಸ್ ಅಂತ ಅಂತಬಿಟ್ಟು ಕೂತ್ಕೋಬೇಡಿ ಯಾವ ಪಾಸು ಮಾಡಲ್ಲ ಈ ಸರಿ ರೆಡಿಯಾಗಿ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಯಸ್ ದೆಹಲಿ ದಂಗೆ ವಿಚಾರಕ್ಕೆ ಹೋಗೋಣ ಸರ್ ಆತಂಕಕಾರಿ ಘಟನೆ ದೆಹಲಿಯಲ್ಲಿ ನಡೆದಿರೋದು ಇವತ್ತು ಗಣರಾಜ್ಯೋತ್ಸವದ ಸಮಾರೋಪ ಸಮಾರಂಭ ಬೀಟಿಂಗ್ ದ ರಿಟ್ರೀಟ್ ಅಂತ ಕಾರ್ಯಕ್ರಮ ನಡೆಯುತ್ತೆ ಅದು ಅದು ವಿಜಯ್ ಚೌಕ್ ನಲ್ಲಿ ಕೇವಲ ಒಂದು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಅಲ್ಲಿಂದ ಬಾಂಬ್ ಸ್ಫೋಟ ಸಂಭವಿಸಿದೆ ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಸೇರಿ ಗಣ್ಯಾತಿ ಗಣಿತರೆಲ್ಲ ಪಾಲ್ಗೊಂಡಿದ್ರು ಅಲ್ಲಿಗೆ ಇಲ್ಲಿನ ಎ ಪಿ ಜೆ ಅಬ್ದುಲ್ ಕಲಾಂ ರಸ್ತೆಯಲ್ಲಿರುವಂತಹ ಜಿಂದಾಲ್ ರೆಸಿಡೆನ್ಸಿ ಮುಂಭಾಗದ ಪಾದಚಾರಿ ಮಾರ್ಗದಲ್ಲಿ ಐಇಿ ಸ್ಫೋಟ ಸಂಭವಿಸಿರೋದು ಅದೃಷ್ಟವಶಾತ್ ಏನೂ ಆಗಿಲ್ಲ ಸಾವು ನೋವು ಬಟ್ ಮೂರು ಕಾರ್ಗಳೆಲ್ಲ ಆಗಿದೆ ಜಿಂದಾಲ್ ರೆಸಿಡೆನ್ಸಿ ಪಕ್ಕದಲ್ಲೇನೆ ಇಸ್ರೇಲ್ ದೂತವಾಸ ಇತ್ತು ಅಲ್ಲಿ ಮತ್ತೊಂದು ಆತಂಕ ಅದು ಯಾರು ದುಷ್ಕರ್ಮಿಗಳು ಒಬ್ರು ಪ್ಲಾಸ್ಟಿಕ್ ಬ್ಯಾಗ್ ಏನೋ ತಂದಿದ್ರಂತೆ ಕಡಿಮೆ ತೀವ್ರತೆಯ ಐಇಿಯನ್ನ ಇಟ್ಟು ಹೋಗಿದ್ರು ಈಗ ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಾಕೊಂಡಿರೋದು ಮಾಹಿತಿ ಅದು ಹಾಗಾಗಿ ಇಡೀ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ರೈಟ್ ಬಿಟಿಂಗ್ ದ ರಿಟ್ರೀಟ್ ಒಂದು ಪದ್ಧತಿ ಎಲ್ಲ ಸೈನ್ಯದ ಎಲ್ಲ ತುಕಡಿಗಳು ಪಡೆಗಳೆಲ್ಲ ತುಕಡಿಗಳು ಬಂದು ಬ್ಯಾಂಡ್ ಅಪ್ ತುಕಡಿಗಳು ಬಂದು ಮಾಡ್ತಾರೆ ಐ ಟಿ ಬಿ ಪಿ ಆರ್ಮಿ ನೇವಿ ಏರ್ಫೋರ್ಸ್ ಎಲ್ಲರೂ ಬರ್ತಾರೆ ಹತ್ತು ಹಲವಾರು ಒಳ್ಳೊಳ್ಳೆ ಅದ್ಭುತವಾದ ಕಂಪೋಸ್ಗಳನ್ನ ಗಳನ್ನ ಕಂಪೋಸಿಷನ್ಸ್ ನಲ್ಲಿ ಪ್ಲೇ ಮಾಡ್ತಾರೆ ಚೆನ್ನಾಗಿರತ್ತೆ ನೋಡೋಕೆಲ್ಲ ಅದು ಇದೊಂದು ಪದ್ಧತಿ ಬಟ್ ಈ ಕಡೆ ಬಾಂಬ್ ಬ್ಲಾಸ್ಟ್ ಕತೆಗೆ ಹೋಗೋದಾದ್ರೆ ಯಾರೋ ರಸ್ತೆ ಒಬ್ಬ ಇಟ್ಟೋಗಿರ್ಬೋದು ಬಟ್ ಈ ರಿಟ್ರೀಟ್ ನಡೀತಾ ಇದ್ದಿದ್ದ ಜಾಗದಿಂದ ಒಂದ್ ಒಂದೂವರೆ ಎರಡು ಕಿಲೋಮೀಟರ್ ಆಗಿದೆ ಅನ್ನೋದು ಒಂದ್ ಸ್ವಲ್ಪ ಆತಂಕ ಬಟ್ ಯಾವುದೇ ಸಾವೂನು ಆಗಿಲ್ಲ ಯಾರಿಗೂ ಏನೋ ಆಗಿಲ್ಲ ಬಟ್ ಹೆಂಗ್ ಬಂದ ಇಟ್ಟ ಅನ್ನೋದು ಯಾರೋ ಬಂದಂಗೆ ನಡ್ಕೊಂಡು ಹೋಗ್ಬಿಟ್ಟಲ್ಲಿ ಇಟ್ಬಿಟ್ಟು ಹೋಗಿದಾನೋ ಹೈಯೆಸ್ಟ್ ಸೆಕ್ಯೂರಿಟಿ ಯಾವಾಗ ಇಟ್ಟಿದಾನು ಅದೇನ್ ಟೈಮರ್ ಅಲ್ವಾ ಗೊತ್ತಿಲ್ಲ ಪ್ರಾಥಮಿಕ ತನಿಖೆ ಹೊರಗೆ ಬರ್ಬೇಕು ಇನ್ನೋದೆಲ್ಲ ಯಾವಾಗ ಇಟ್ಟಿದ್ದಾನೋ ಸ್ಯಾನಿಟೈಸ್ ಹಾಕ್ಬೇಕು ಆ ಜಾಗ ಅಂದ್ರೆ ಇವತ್ತು ಬೆಳಗ್ಗೆಯಿಂದ ಮಾಡಿರ್ತಾರ ಅದನ್ನೆಲ್ಲ ಅದಕ್ಕೆ ಮೊದ್ಲು ಇಟ್ಟೋಗಿದಾನು ಆಮೇಲೆ ಇಟ್ಟಿದ್ದಾನು ನೋಬಡಿ ಬಟ್ ಏನೋ ಒಂದು ಮೆಸೇಜ್ ಕಳ್ಸಕ್ ಇಟ್ಟಂಗಿದೆ ಇದು ಡ್ಯಾಮೇಜ್ಗಿಂತ ಓಕೆ ಒಂದು ಮೆಸೇಜ್ ಇವತ್ತು ಅಚಾನಕ್ ಕಾಕತಾಳೀಯವಾಗಿ ಇಪ್ಪತ್ತೊಂಬತ್ತನೇನು ಇಪ್ಪತ್ತ ಎಂಟನೇ ವರ್ಷನೂ ಇರಬೇಕು ಭಾರತ ಮತ್ತು ಇಸ್ರೇಲ್ನ ರಾಯಭಾರ ಸಂಪರ್ಕದ ವರ್ಷ ಹೌದು ಇಪ್ಪತ್ತೇಳು ಇಪ್ಪತ್ತೆಂಟು ಆ ಥರ ಏನೋ ಒಂದು ನಂಬರ್ ಇರಬೇಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ಇರಬೇಕು ಆ ಥರ ಇದೆ ಅದು ಹಾಗಾಗಿ ಒಂದು ಸಂದೇಶ ಕಳಿಸ್ಲಿಕ್ಕೂ ಮಾಡಿರ್ಬೋದು ಅದು ಇರ್ಬೋದು ನೋಡೋಕ್ಕೆ ಮುಂದೆ ಅಂತ